कंपनी। जय हिंद सन्मान कार्यक्रम वीर योधर शौर्य त्याग बलिदान कथे ना निम्बीव अदिंत मुंचे बेरे बेरे सुद्दिगळन्नु नोड़ता होगोदाद्रे बेंगळूरन्न बेच्चि बीळिसिद रेखा कदरेश हत्ये प्रकरण के संबंध पट्टे प्रकरण के चार्ज शीट प्रकरण सल्लिके माडिदारे पोलीसरु एनायितु अन्नुवंत चार्ज शीट सल्लिके माडिदारे रेखा हत्ये इंचिंचु माहितियन्न चार्ज शीट कोट्टिद्दारे पोलीसरु एनायितु हागाद्रे ಯಾವ ಕಾರಣಕ್ಕಾಗಿ ಹತ್ಯೆ ಆಯಿತು ಯಾರಿಂದ ಆಯಿತು ಅವತ್ತಿನ ದಿನ ಏನಾಯಿತು ಹೇಗೆ ಪ್ಲಾನ್ ಮಾಡಲಾಯಿತು ಹೀಗೆ ಅನೇಕ ಪ್ರಶ್ನೆಗಳಿಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಉತ್ತರವನ್ನ ಕೊಟ್ಟಿದ್ದಾರೆ ಪೊಲೀಸರು ರೇಖಾ ಕದಿರೇಶ್ ಹತ್ಯೆಗೆ ಹತ್ಯೆಯನ್ನ ಮಾಡಿದವರು ಯಾರು ಸ್ಕೆಚ್ ಮಾಡಿದವರು ಯಾರು ಹೇಗೆ ಸ್ಕೆಚ್ ಹಾಕಿದ್ರು ಎಷ್ಟು ದಿನಗಳ ಸಂಚು ಇದು ಆರೋಪಿಗಳು ಹೇಗೆ ಎಸ್ಕೇಪ್ ಆಗಿದ್ದು ರೇಖಾ ಕದಿರೇಶ್ ಹತ್ಯೆ ಸಂಬಂಧ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಟ್ಟಿದ್ದಾರೆ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಎಲ್ಲವನ್ನ ಕೂಡ ಈಗ ಮೆನ್ಷನ್ ಮಾಡಲಾಗಿದೆ ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಏನಿದೆ ವೈಯಕ್ತಿಕ ದ್ವೇಷವೇ ರೇಖಾ ಹತ್ಯೆಗೆ ಕಾರಣ ಅನ್ನೋದನ್ನ ಮುಖ್ಯವಾಗಿ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಎಲ್ಲಾ ವ್ಯವಹಾರವನ್ನ ಕದಿರೇಶ್ ಅವರು ತಿರ್ಕೊಂಡ ಬಳಿಕ ಎಲ್ಲಾ ವ್ಯವಹಾರವನ್ನ ನೋಡಿಕೊಳ್ಳತಾ ಇದ್ದಿದೆ ರೇಖಾ ಇದು ಕದಿರೇಶ್ ಅವರ ಆಪ್ತರಿಗೆ ಸಹಿಸೋದಿಕ್ಕೆ ಆಗ್ತಿರಲಿಲ್ಲ ಇದನ್ನೇ ಲಾಭ ಮಾಡ್ಕೊಂಡಿರೋದು ಆರೋಪಿ ಮಾಲಾ ಪೀಟರ್ ಅಜಯ್ ಅವರನ್ನ ಸಂಪರ್ಕಿಸಿದ್ದು ಮಾಲಾ 23/6/2021 ರಂದೇ ಪೀಟರ್ ಮನೆಯಲ್ಲೇ ಸ್ಕೆಚ್ ಹಾಕ್ತಾನೆ ಸೂರ್ಯ ಪುರುಷೋತ್ತಮ ಜೊತೆ ಚರ್ಚೆಯನ್ನು ಮಾಡ್ತಾನೆ ಇವರಿಗೆ ಸ್ಟೀಫನ್ ಮತ್ತು ಅಜಯ್ ಇವರು ಬೆಂಬಲವನ್ನ ಕೊಡ್ತಾರೆ ನೆಕ್ಸ್ಟ್ 24/6/2021 ರಂದು ರೇಖಾ ಕದ್ರೇಶ್ ಅವರ ಹತ್ಯೆ ಆಗುತ್ತೆ ಚಾಕುವಿನಿಂದ ಬರ್ಬರವಾಗಿ ಇರಿದು ಹತ್ಯೆಯನ್ನ ಮಾಡ್ತಾನೆ ಪೀಟರ್ ರೇಖಾ ಹತ್ಯೆಗೆ ಸಹಕಾರ ಮಾಡಿದ್ದು ಆರೋಪಿ ಸೂರ್ಯ ಹತ್ಯೆ ಬಳಿಕ ಕದ್ರೇಶ್ಗೆ ಅಲ್ಲಿ ಜೈಕಾರವನ್ನ ಹಾಕ್ತಾರೆ ಆರೋಪಿಗಳು ಮಾಲಾ ಅರುಣ್ ಮನೆಯ ಮುಂದೆ ಜೈಕಾರವನ್ನ ಕೂಗ್ತಾರೆ ಹತ್ಯೆಯ ಬಳಿಕ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಬಂದು ತನ್ನ ತಂಗಿ ಹಾಗೂ ಮೈದುನನ್ನು ಕರೆಸಿಕೊಳ್ಳತಾನೆ ಇದೇ ಪೀಟರ್ ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿ ಟೀ-ಶರ್ಟ್ ಅನ್ನು ಈತ ಬದಲಿಸುತ್ತಾನೆ ಪೀಟರ್ ಅಲ್ಲಿಂದ ಆರೋಪಿಗಳು ಎಸ್ಕೇಪ್ ಆಗ್ತಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಚಂದ್ರ ಈಗ ರೇಖಾ ಕದ್ರೇಶ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ನಲ್ಲಿ ಯಾವ ರೀತಿಯಾಗಿ ಉಲ್ಲೇಖವನ್ನ ಮಾಡಲಾಗಿದೆ ಈ ಒಂದು ಹತ್ಯೆಯ ಸ್ಕೆಚ್ ಹೇಗೆ ಆಗಿತ್ತು ಅನ್ನೋದರ ಉಲ್ಲೇಖ ಅಲ್ಲಿ ಇದೆ ನವಿತಾ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಿದೆ ಅಂತ ಏನೊಂದು ಸಿಸಿಬಿ ಪೊಲೀಸರು ಹಾಗೂ ಕಾಟನ್ಪೇಟೆ ಪೊಲೀಸರು ಏನೊಂದು ಜಂಟಿ ಕಾರ್ಯದರ್ಶಿಯಾಗಿ ಒಂದು ಮಾಡಿದ್ರು ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಏನಂತಂದ್ರೆ ಏನೊಂದು ಎ1 ಆರೋಪಿ ಪೀಟರ್ ಸೂರ್ಯ ಹಾಗೂ ಸ್ಟೀಫನ್ ಇದರ ಎ1 ಎ2 ಎ3 ಇವರು ಮೂರು ಜನ ಸೇರಿ ಒಂದು ರೇಖಾ ಕದ್ರೇಶ್ ಹತ್ಯೆಗೆ ಸ್ಕೆಚ್ ಆಗ್ತಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಏನು ಕದ್ರೇಶ್ ಮರ್ಡರ್ ಆಗಿತ್ತು ಕದ್ರೇಶ್ ಮರ್ಡರ್ ಅಲ್ಲಿ ರೇಖಾ ಕದ್ರೇಶನ ಪಾತ್ರ ಇತ್ತು ಯಾಕಂದ್ರೆ ಸಾಕಷ್ಟು ಬಾರಿ ರೇಖಾ ಕದ್ರೇಶ್ ಹಣವನ್ನ ಕೇಳ್ತಾರೆ ಪೀಟರ್ ಬಳಿ ಮತ್ತೆ ಪೀಟರ್ ಅದನ್ನ ಕೊಡ್ತಾನೆ ತದನಂತರ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರೋದು ಪೀಟರ್ ರೇಖಾ ಕದ್ರೇಶನ ಹತ್ಯೆ ಮಾಡೋಕ್ಕೂ ಕೂಡ ಕದ್ರೇಶನ ಹತ್ಯೆ ಮಾಡಿದ್ರೆ ಅದಕ್ಕೋಸ್ಕರ ನಾವು ರೇಖಾ ಕದ್ರೇಶನ ಮುಗಿಸ್ತೀವಿ ಅಂತ ಹೇಳಿ ಇವರು ಮೂರು ಜನವನ್ನ ಸ್ಕೆಚ್ ಹಾಕ್ತಾರೆ ಇದಕ್ಕೆ ಮಾಲಾ ಹಾಗೂ ಏನೊಂದು ಸಂಜೀವ್ ಅಂತ ಹೇಳ್ತಾರೆ ಅವರನ್ನ ಅಂದ್ರೆ ಸೂರ್ಯ ಅಂತ ಏನಿದ್ದಾರೆ ಅವರನ್ನ ಕೂಡ ಒಂದು ಬೆಂಬಲಗಳನ್ನು ಸ್ವೀಕರಿಸ್ತಾರೆ ಅದಾದ ನಂತರ ರೇಖಾ ಕದ್ರೇಶನ ಮುಗಿಸ್ಬೇಕು ಅಂತ ಹೇಳಿ ಇಸ್ಕಾನ್ ಇಂದ ಬಂದಂತ ಊಟ ಏನು ಬೆಳಗಿನ ಜಾವ ಸುಮಾರು 8-9 ಗಂಟೆಗೆ ಉಚಿತವಾಗಿ ಆವಾಗ ಕರೋನಾ ಟೈಮ್ ಅಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಅಲ್ಲಿ ಒಂದು ಸ್ಕೆಚ್ ಅನ್ನು ಹಾಕ್ತಾರೆ ಅದರ ಹಿಂದಿನ ದಿನ ರಾತ್ರಿಯೇ ಒಂದು ಪೀಟರ್ ಹಾಗೂ ಇನ್ನ ಉಳಿದ ಸಹಚರ ಎಲ್ಲರೂ ಕೂಡ ಒಂದು ಸ್ಕೆಚ್ ಅನ್ನು ಹಾಕಿ ಆತನನ್ನ ಅಂದ್ರೆ ಮುಗಿಸಲೇಬೇಕು ಆಕೆಯನ್ನ ಅಂತ ಹೇಳಿ ಒಂದು ಸ್ಕೆಚ್ ಅನ್ನು ಹಾಕಿ ಅದಾದ ನಂತರ ಸ್ಥಳದಲ್ಲೇ ಆಕೆಯನ್ನು ಮುಗಿಸ್ತಾರೆ ಮುಗಿಸಿದ ನಂತರ ಜೈಕರನ್ ಆಗ್ತಾರೆ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರತಕ್ಕಂತದ್ದು ಏನೊಂದು ಕೋರ್ಟಿಗೆ ಸಬ್ಮಿಟ್ ಆಗಿರತಕ್ಕಂತ ಚಾರ್ಜ್ ಶೀಟ್ ಸಹ ಅದ ಅಗೇನಿಸ್ಟ್ ಆಗಿ ಒಂದು ಅಪೀಲ್ ಅನ್ನು ಕೂಡ ಮಾಡಿರ್ತಾರೆ ಆರೋಪಿಗಳು ಅದನ್ನು ಕೂಡ ಹೈಕೋರ್ಟ್ ತಿರಸ್ಕರಿಸಿರತಕ್ಕಂತದ್ದು ಸದ್ಯಕ್ಕೆ ಈಗ ಪೊಲೀಸರ ತನಿಖೆಯಲ್ಲಿ ಇನ್ನೂ ಕೂಡ ಆರೋಪಿಗಳಿದ್ದರೆ ಅವರಿಂದ ಸಾಕಷ್ಟು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಂತ ಇರತಕ್ಕಂತದ್ದು ನವಿತಾ ಎಸ್ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ ಗೆ ಚಾರ್ಜ್ ಶೀಟ್ ನಲ್ಲಿ ಹತ್ಯೆಯ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ಪೊಲೀಸರು ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ ರೇಖಾ ಹತ್ಯೆಗೆ ಏನ್ ಕಾರಣ ರೇಖಾ ಹತ್ಯೆಗೆ ಕಾರಣವನ್ನ ನೋಡೋದಾದ್ರೆ ಕದಿರೇಶ್ ಹತ್ಯೆಯ ನಂತರ ಅಂದ್ರೆ ಅವರ ಸಾವಿನ ಬಳಿಕ ಎಲ್ಲವನ್ನ ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ದಿದ್ದು ರೇಖಾ ಕದಿರೇಶ್ ಅವರೇ ಸೋ ಇದರಿಂದ ತಮಗೆ ಯಾವುದೇ ರೀತಿಯಂತ ಪ್ರಯೋಜನ ಆಗ್ತಾ ಇಲ್ಲ ಅವಕ್ಕೆ ಮೆರಿತಾ ಇದ್ದಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಆರೋಪಿಗಳು ಅದರಲ್ಲೂ ಪ್ರಮುಖವಾಗಿ ಮಾಲಾ ಮತ್ತು ಅರುಣ್ ಅವರೇ ಈ ಒಂದು ಹತ್ಯೆಗೆ ಸ್ಕೆಚ್ ಅನ್ನ ಹಾಕಿರೋದು ಅನ್ನೋದು ಕೂಡ ಬಯಲಿಗೆ ಬರುತ್ತೆ ಹೇಗಾಯಿತು ಈ ಒಂದು ಸ್ಕೆಚ್ ಅನ್ನೋದನ್ನ ನೋಡೋದಾದ್ರೆ 23ನೇ ತಾರೀಕಿನಿಂದಲೇ ಆಲ್ಮೋಸ್ಟ್ ಎಲ್ಲಾ ರೀತಿಯಾದಂತಹ
ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಆರೋಪಿ ಪೀಟರ್ ಮತ್ತು ಇತರರನ್ನು ಕೂಡ ಆತ ಸಹಕಾರವನ್ನು ಪಡ್ಕೊಳ್ತಾನೆ. ತನ್ನ ಮನೆಯಲ್ಲಿ ಯಾವ ರೀತಿಯಾಗಿ ಎಲ್ಲ ಮಾಡ್ಕೋಬೇಕು, ಇಸ್ಕಾನ್ ಟೆಂಪಲ್ನಿಂದ ಬಂದಂತಹ ಊಟದ ನಂತರ ಆಕೆನ ಅಲ್ಲೇ ಮುಗಿಸಬೇಕು, ಅಂದರೆ ರೇಖಾ ಕದ್ರೇಶ್ರನ್ನ ಅಲ್ಲೇ ಹತ್ಯೆ ಮಾಡಬೇಕು ಅನ್ನೋದನ್ನು ಕೂಡ ಸ್ಕೆಚ್ ಮಾಡಲಾಗುತ್ತೆ. ಇದಕ್ಕೆಲ್ಲ ಕುಮ್ಮಕ್ಕ ಕೊಟ್ಟಿದ್ದು ಮಾಲಾ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಆ ನಂತರ ಹತ್ಯೆಯಾದ ಬಳಿಕ ಅಲ್ಲಿ ಕದ್ರೇಶ್ ಅವರ ಹೆಸರನ್ನು ಹೇಳಿ ಘೋಷಣೆಯನ್ನು ಕೂಗಲಾಗುತ್ತೆ. ಘೋಷಣೆ ಕೂಗಿದ ಬಳಿಕ ಅಲ್ಲಿಂದ ಆರೋಪಿಗಳು ಎಸ್ಕೇಪ್ ಆಗ್ತಾರೆ. ಪೀಟರ್ ಒಂದು ಹತ್ಯೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆತ ತನ್ನ ಅಂದರೆ ಕೊಚ್ಚಿ ಕೊಚ್ಚಿ ಇರಿದು ಆತ ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಅಲ್ಲಿಗೆ ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಇಬ್ಬರು ಅಸಿಸ್ಟೆಂಟ್ಗಳು ಕೂಡ ಅಲ್ಲಿ ಇರ್ತಾರೆ. ಅವರು ಆತನಿಗೆ ಸಹಾಯವನ್ನು ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಅವರು ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿಂದ ತೆರಳುತ್ತಾರೆ. ಈ ಹಿನ್ನೆಲೆಯಲ್ಲಿ ಆ ನಂತರ ಪೊಲೀಸರು ಇವರನ್ನು ಕೂಡ ಹುಡುಕಾಡುವಂತಹ ಸಂದರ್ಭದಲ್ಲಿ ಅನೇಕ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಸಿಸಿಟಿವಿಗಳಲ್ಲೂ ಈ ಹತ್ಯೆ ಯಾರು ಮಾಡಿದ್ದು, ಯಾವ ರೀತಿಯಾಗಿ ನಡೆಯಿತು, ಎಲ್ಲಿಂದ ಹೋಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ, ಸಂಪೂರ್ಣವಾದ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾರೆ. ಆದರೆ ಮಾಲಾ ಆ ಒಂದು ಹತ್ಯೆ ಆದ ದಿನ ನಾಟಕವಾಡಿ ಅಳ್ತಾ ಇದ್ದಿದ್ದನ್ನು ಕೂಡ ಗಮನಿಸಿದಂತಹ ಪೊಲೀಸರು ಆಕೆಯನ್ನು ಕೂಡ ಪೊಲೀಸರು ವಿಚಾರಣೆ ಮಾಡಿದಾಗ ಎಲ್ಲ ಪ್ರಕರಣ ಬೆಳಕಿಗೆ ಬರುತ್ತೆ. ಜೈ ಹಿಂದ್ ಸಮ್ಮಾನ್ ಬಗ್ಗೆ ಹಿರಿಯ ಕಲಾವಿದರಾಗಿರುವ